ಒಂದು ಕಡೆ, ಹಾಂ ಅನುಭವ ಅನ್ನೋದು ಇನ್ನೊಂದು ಕಡೆ ಇದೆಯಲ್ಲ. ಅನುಭವ ಯಾವ್ದು ಹೇಳಿ ನಾನು ಹೇಳ್ತೀರ? ಇವಾಗ ನಾನು ಅಂತಿದ್ದೆ ಈ ಅನುಭವದ ಬಗ್ಗೆ ಬಂದಾಗ, ತಿಂದದ್ದೆಲ್ಲ ಜೀರ್ಣ ಆಗೋದಿಲ್ಲ. ಹೌದು, ಜೀರ್ಣ ಆದದ್ದಷ್ಟೇ ಮೈಗೆ ಹತ್ತೋದಲ್ವಾ? ಅದೇ ಶಕ್ತಿ ಆಗಬೇಕಾದ್ರೆ ತಿಂದದ್ರಲ್ಲಿ ಜೀರ್ಣ ಆದದ್ದು. ಈ ಅನುಭವದಕ್ಕಿನ ಅನುಭವವೂ ಹಾಗೆ. ನೀವು ಅನುಭವದ ಭಾಗವಾಗಿ ಒಳಹೊಕ್ಕು ಅದಕ್ಕೆ ಹೇಗೆ ಬೇಕೋ ಹಾಗೆ ಪ್ರತಿಕ್ರಿಯಿಸ್ತಿದ್ದರೆ ಅದು ನಿಮ್ಮ ಭಾಗ ಆಗತ್ತೆ, ಆಲೋಚನಾ ಲಹರಿಯ ಭಾಗ ಆಗತ್ತೆ. ಕೆಲವರು ಅಂಟಿಯೂ ಅಂಟದಾಗಿರ್ತಾರೆ ಸರ್, ದಿನ ಒಂದು ಹೆಣ ಬಿಡ್ತಾರೆ, ಅದು ಅಂಟ್ಕೊಂಡೇ ಇರಲ್ಲ ಅವನಿಗೆ, ಸಾವಿನ ಬಗ್ಗೆ ಏನೂ ಅನ್ಸಲ್ಲ. ಅನುಭವ ಆಗಲಿಕ್ಕೂ ಕೂಡ ಈ ತಿಂದದ್ದು ಜೀರ್ಣ ಆಗತ್ತೆ ಅಂತಾರಲ್ಲ, ಅನುಭವ ಕೂಡ ನಿಮ್ಮ ರಕ್ತ ಮಾಂಸ ಆಲೋಚನಾ ಲಹರಿಗೆ ಸೇರಬೇಕು. ಯಾವಾಗ ಸೇರ್ತದೆ? ಅದು ನಿಮ್ಮದು ಅಂತ ಹೇಳಿ ಅಲ್ಲಿರುವ ಕ್ಲೀಶೆಗಳಿಗೆ ನೀವು ಪ್ರತಿಕ್ರಿಯಿಸಿದರೆ ಮಾತ್ರ. ಮನೆಯಲ್ಲಿ ಏನೋ ಒಂದು ತೊಂದರೆ ಆಯಿತು ಅಂತ ಇಟ್ಕೊಳ್ಳಿ, ನೀವೇನು ತೊಂದರೆ ಅಂದ್ಕೊಳ್ಳೆ, ಬೆಳಗ್ಗೆ ಸಾಮಾನ್ಯ 7 ಗಂಟೆ ಮನೆಯಿಂದ ಆಚೆಗೋರು 6ಕ್ಕೆ ಓಡೋಗ್ಬಿಡಿ, ರಾತ್ರಿ ಎಲ್ಲ ಮುಗಿದ್ಮೇಲೆ ಮನೆಗೆ ಬನ್ನಿ. ಆಯಿತು, ನಿಮ್ಮ ಮನೆಯಲ್ಲೇ ಆದದ್ದು, ನಿಮ್ಮ ಅನುಭವದ ಭಾಗ ಎಲ್ಲ ಆಯ್ತದ್ದು ಆಗಲಿಲ್ಲ. ಹಾಗಾಗಿ ಈವನ್ ಅನುಭವಗಳು ನಮ್ಮನ್ನು ಮೆಚ್ಯೂರ್ ಮಾಡೋದು ಕೂಡ ಅದರ ಭಾಗವಾಗಿ ನಾವು ಬದುಕಿದ್ದರೆ ಮಾತ್ರ. ಸಿ, ದುರಂತಗಳೊಟ್ಟಿಗೆ ನಾವು ಬದುಕಬೇಕಾಗ್ತದೆ. ಯಾವುದೋ ಹೆಣ ಸಾಯ್ತಿದೆ ಅಂದಾಗ ಕೈ ಹಿಡಿದು ಕೂರುವ ಚೈತನ್ಯ ಇರಬೇಕು, ಆಗ ನಿಮ್ಮ ಮನಸ್ಸಿನಲ್ಲಿ ಆರ್ದ್ರತೆ ಬರ್ತದೆ ಅಲ್ವಾ? ಬಾಗಲಾಕೊಂಡು ಆಚೆ ನಿಂತು ಸಾವುಕ್ಕಾದರೆ ನಿಮಗೆ ಆರ್ದ್ರತೆ ಎಲ್ಲಿ ಬರ್ತದೆ? ಬರಲ್ಲ. ಅದರ ಭಾಗ ಆಗಬೇಕು, ನೋವಿನ ಭಾಗ ಆಗದೆ ಬರಲ್ಲ ಅದು ಅಂತ ನಾನು ಹೇಳೋದು ಅಷ್ಟೇ. ಇನ್ನೊಂದು ಪ್ರಶ್ನೆ, ಓದಿಲ್ಲದೆ ಬರಹ ಸಾಧ್ಯ ಇಲ್ವೋ ಅಂತ. ಅದು ಹೇಳೋದು ಕಷ್ಟ. ಯಾಕೆ ಗೊತ್ತಾ? ಎಲ್ಲೋ ಒಂದು ಕಡೆ ನಾನು ಹೇಳ್ತೀನಿ ಕೇಳಿ, ಇವಾಗ ಊರ ಕಡೆ ಜಾನಪದ ಹೌದು, ಜಾನಪದ ಬರ್ತದೆ ಅಲ್ಲಿ ಓದಿಲ್ಲ, ಅದ್ರ ತಿಳುವಳಿಕೆ ಇಲ್ಲದೆ ಬರಹ ಸಾಧ್ಯನಾ ಅಂದ್ರೆ ಅದು ಕಷ್ಟ. ತಿಳುವಳಿಕೆ ಬೇಕಾಗ್ತದೆ. ಬದುಕಿನ ಬಗ್ಗೆ ತಿಳ್ಕೊಳ್ಳದೆ ಅವ ಪದ್ಯ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅವನು ಓದಿರ್ಲಿಕ್ಕಿಲ್ಲ, ಆದರೆ ಬದುಕು ತಿಳ್ಕೊಂಡಿರ್ತಾನಲ್ವ, ಜನಗಳೊಟ್ಟಿಗೆ ಇಂಟ್ರಾಕ್ಟ್ ಮಾಡಿರ್ತಾನಲ್ವ. ಹೌದು. ಸೇ, ನಾವೇನು ಅಂತಂದರೆ ಓದು ಕೂಡ ಅದಕ್ಕೆ ಸಬ್ಸ್ಟಿಟ್ಯೂಟು. ಯಾವುದಕ್ಕೆ? ಜನಗಳೊಟ್ಟಿಗೆ ಏನು ಇಂಟ್ರಾಕ್ಟ್ ಮಾಡ್ತೀನೋ ಅದಕ್ಕೆ ಇನ್ನೊಂದು ಸಬ್ಸ್ಟಿಟ್ಯೂಟ್ ಓದಷ್ಟೇ ಅಲ್ವಾ? ಹೌದು. ಹಾಗಾಗಿ ಅದು ಬೇಕಾಗ್ತದೆ. ಅದು ಕೂಡ ಗ್ರಾಸ, ಓದೂ ಗ್ರಾಸ. ಓದು ಗ್ರಾಸ, ಹೌದು, ಓದು ಗ್ರಾಸ. ಯಾಕಂದರೆ ಜನಗಳೊಟ್ಟಿಗೆ ಇಂಟ್ರಾಕ್ಟ್ ಮಾಡೋದು ಒಂದು 10% ಆದರೆ ಇನ್ನೊಂದು 10% ಇದು ಸೇರ್ತದಲ್ವ? ಹಾಗಾಗಿ ಅದು ಸಾಧ್ಯ ಆದೀತು ಅಂತ ಹೇಳಿ ಅಷ್ಟೇ ನಾನು. ಒಂದು ಸ್ಪಷ್ಟ ಉತ್ತರ ಸಿಕ್ಕಿದ ಹಾಗೆ ಆಯಿತು. ಹೌದು, ಅದು ಇದು ಒಂದು. ಬದುಕಿನ ಬಗ್ಗೆ ತಿಳುವಳಿಕೆ ಇಲ್ಲದೆ ಬರಹ ಸಾಧ್ಯನೇ ಇಲ್ಲ ಸರ್. ಹೌದು, ಅದು ನೀವು ಹೇಳ್ಬೋದು ಬರೆದದ್ದೆಲ್ಲ ಹೌದು ಅಂತ ಹೇಳಿ, ಹಾಗಿದ್ರೆ ನೀವು ಗ್ರಾಮರ್ ಪುಸ್ತಕನೂ ಸಾಹಿತ್ಯ ಅಂತ ಕರೆದ್ಬಿಡ್ಬೋದು. ಹಾಂ ಹಾಂ, ಅಲ್ಲ, ರೂಲ್ಸ್ ಆಫ್ ದ ಗೇಮ್ ಬೇರೆ, ಗೇಮ್ ಬೇರೆ. ಹೌದು, ಮಗ್ಗಿ ಪುಸ್ತಕನೂ ಸಾಹಿತ್ಯ. ಹೌದು. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಭಾಳ ಜನ ರೆಫ್ರಿಗಳಿದ್ದಾರೆ, ಭಾಳ ಒಳ್ಳೆ ಫುಟ್ಬಾಲ್ ರೆಫ್ರಿ ಅಂದರೆ ಅವನ ಹತ್ರ ಫುಟ್ಬಾಲ್ ಆಡಿಸ್ಲಿಕ್ಕೆ ಆಗ್ತದ? ಆಗಲ್ಲ. ಆಡೋದಕ್ಕೆ ಬೇಕಾದ ಇಶ್ಯೂಸೇ ಬೇರೆ, ಆಡೋದಕ್ಕೆ ಬೇಕಾದ ಚೈತನ್ಯವೇ ಬೇರೆ ಅಲ್ವಾ? ನಾನು ಹೇಳ್ತಾ ಇರೋದು ನಮ್ಮಲ್ಲೆಲ್ಲೋ ಹೇಳ್ತಾರೆ, ಯಾವುದನ್ನು ವಿಮರ್ಶೆಗೆ ಯಾರೋ ಕೂತವ್ರು ಅಂದ್ಬಿಡ್ತಾರೆ, ಇದು ಇದಕ್ಕೆ ಬೀಳುತ್ತೆ ಅದು ಅದಕ್ಕೆ ಬೀಳುತ್ತೆ ಅಂತ ಹಿಂಜ್ತಾ ಹೋಗ್ತಾರೆ ಅಂತ. ನನಗೆ ಇಲ್ಲಿವರೆಗೂ ಅನಿಸಿಯೇ ಇಲ್ಲ. ಇವಾಗ ಸಾಹಿತ್ಯ ಓದು ಬಂದು, ಓದಗ ಓದ್ದೆ ಇದ್ರೆ ಸಾಹಿತ್ಯಕ್ಕೆ ಅದಿಗೆ ಓದಗ ಓದ್ದಿದ್ಮೇಲೆ ಇನ್ನೇ ಅದ್ರ ಪರ್ಪಸ್ ಇನ್ನೇನಿಲ್ಲ ಅಂತ ನಾನು ಹೇಳ್ತಾ ಇರೋದು. ಸಾಹಿತ್ಯದ ಪರ್ಪಸ್ ಇರೋದೇ ಓದಗ ಅಲ್ವಾ? ನಮ್ಮಲ್ಲಿ ಎರಡು ಜನ ವಿಮರ್ಶಕರು ಅದನ್ನು ಸಾರ್ಟ್ ಔಟ್ ಮಾಡಿ ಹೇಳ್ತಾರೆ ಇದು ಕರೆಕ್ಟು ಅಂತ ಹೇಳಿ. ಖುಷಿ ಅಷ್ಟೇ, ಸಿಡಿ ಇನ್ಸ್ಟಿಟ್ಯೂಟ್ನಲ್ಲಿ ಕೂತ್ಕೊಂಡು 2 ಪೇಕ್ ಕುಡಿಬೋದು ಅಷ್ಟೇ, ಅದನ್ನು ಮೀರಿದೆ ಅಂತ ಮುಂದೆ ಗೆದ್ದ ಆಯ್ತು ಹೇಳಿ ಅಲ್ವಾ? ನನ್ನ ಕುತೂಹಲಕ್ಕೊಂದು ಪ್ರಶ್ನೆ ಹೇಳಿ. ಈಗ ನಾವು ಪುನಃ ಭ್ರಷ್ಟಾಚಾರಕ್ಕೆ ಬರೋಣ. ಹಾಂ, ನಿಮ್ಮ ಒಂದು ಸಮಾಜದ ಬಗ್ಗೆ ನಿಮ್ಮ ಕಳಕಳಿ ಅಥವಾ ಸಮಾಜದ ದೃಷ್ಟಿ, ನಿಮ್ಮ ದೃಷ್ಟಿ ಪ್ರಕಾರ ನಿಮಗೆ ಅನಿಸಿದ್ದನ್ನು ನೀವು ನಿಮ್ಮ ನಾಟಕಗಳಲ್ಲಿ ಅದನ್ನು ತೋರ್ಪಡಿಸಬೇಕು ಅಂತ ನಿಮಗೆ ಅನಿಸುತ್ತಲ್ಲ? ಹೌದು. ನನಗೆ ಅನಿಸುತ್ತೆ ಮಾಸ್ಟರ್ ಹಿರಣ್ಣೆಯವರು ಒಂದು ಕಾಲದಲ್ಲಿ ಇಂತಹ ಒಂದು ಪ್ರಯತ್ನ ಮಾಡ್ತಾಯಿದ್ರಾ? ಮಾಸ್ಟರ್ ಹಿರಣ್ಣೆಯವರು ಇಂಥ ಪಾತ್ರ ಮಾಡ್ತಿದ್ರು. ಕುತೂಹಲ ಏನು ಅಂತ ಹೇಳಿದರೆ, ಮಾಸ್ಟರ್ ಹಿರಣ್ಣಯ್ಯ ಮತ್ತು ನಿಮ್ಮ ನಾಟಕಗಳ ಭಿನ್ನತೆ ಏನು, ಸಾಮ್ಯತೆ ಏನು ಅಂತ. ಮಾಸ್ಟರ್ ಹಿರಣ್ಣಯ್ಯ ಆ ಪಾತ್ರಗಳ ಒಳಹೊಕ್ಕು ಹೋದ್ರ, ಪಾತ್ರಗಳ ಒಳಹೊಕ್ಕು ಹೋದ್ರ, ಪಾತ್ರಗಳ ಮನಸ್ಥಿತಿ ಮಾಸ್ಟರ್ ಹಿರಣ್ಣಯ್ಯ ನಾಟಕದಲ್ಲಿ ಬರೋದೇ ಇಲ್ಲ. ಹೊರಗಿನ ಈಕ್ವೇಷನ್ಸ್ ಬರುತ್ತೆ. ಹೌದು, ಆಂತರ್ಯದ್ದೇನು ಬರೋದೇ ಇಲ್ಲ ಅಲ್ಲ. ನನ್ನ ಪಾತ್ರಗಳಲ್ಲಿ ಆಂತರ್ಯ ಬರ್ತದೆ ಅಂತ ನಾನು ಹೇಳ್ತಾ ಇರೋದು. ಭಾಳ ಜನ ಏನು ಮಾಡಿದ್ದಾರೆ ಅಂತಂದರೆ, ಮಾತುಗಾರಿಕೆಗೆ ಅದನ್ನು ಇದನ್ನು ಒಂದೇ ಮಾಡ್ತಾರೆ. ಒಂದು ಎರಡು ಒಟ್ಟಿಗೆ ಇಟ್ಕೊಂಡು ನೋಡಿ ಮಾತುಗಾರಿಕೆಗೆ, ಅವರು ಅವರ ಪ್ರಪಂಚದ್ದು ಮಾಡಿದ್ರು, ನಾನು ನನ್ನ ಪ್ರಪಂಚದ್ದು ಮಾಡಿದೆ. ನಾನು ಹೇಳ್ತೀನಿ ಕೇಳಿ, ಎಲ್ಲೋ ಒಂದು ಕಡೆ ನಾನು ಅವರು ಮಾಡಿದಷ್ಟು ನಾನು ಮಾಡ್ತೀನಿ ಅಂದರೆ ಖಂಡಿತ ಇಲ್ಲ. 1% ಮಾಡಿರ್ಬೋದು, ಅದು ಇಲ್ಲ. ಯಾಕಂದರೆ ದಿನಕ್ಕೆ 3 ಸಾರಿ 3 ಶೋ ಮಾಡೋರು.
ಬೆಳಗ್ಗೆ ಒಂದು ಕಡೆ ಇನ್ನೊಂದು ಕಡೆ ಊರು ಬೇರೆ ಬೇರೆ ಊರಲ್ಲಿ ಮೂರು ಶೋ ಮಾಡಿದ್ದಿದೆ ಅವರು ಅಂದರೆ ಊರಿಂದ ಊರಿಗೆ ಹೋಗಿ ಅದು ಅದೊಂದು ದಾಟಿನೇ ಬೇರೆ. ಆದರೆ ಅವರಲ್ಲಿ ಒಂದು ಸಾಮಾಜಿಕ ಕಳಕಳಿ ಇತ್ತ ಇತ್ತು. ಅಂದರೆ ಅವರು ನೋಡಿದ ದೃಷ್ಟಿಕೋನ ಏನಾಯಿತು ಅಂತಂದರೆ ಪಾತ್ರಗಳ ಆಂತರ್ಯದ ಅವಶ್ಯಕತೆ ಅವ್ರಿಗೆ ಬರಲಿಲ್ಲ. ನನಗನ್ಸೋದು ಅವರೊಂದು ಆ್ಯಕ್ಟಿವ್ ಮೆಥಡ್ ಯೂಸ್ ಮಾಡಿದರೆ ನೀವು ಒಂದು ಪ್ಯಾಸಿವ್ ಮೆಥಡ್ ಯೂಸ್ ಮಾಡಿ. ಪ್ಯಾಸಿವ್ ಮೆಥಡ್ ಅನ್ನೋದಕ್ಕಿಂತ ಏನಾಗಿದೆ ಅಂದರೆ ನಾನು ಹೇಳ್ತೀನಿ ಕೇಳಿ, ನಾವು ಬಂದ ಬ್ಯಾಕ್ಗ್ರೌಂಡ್ಗಳು ಅದಿರ್ಬೋದ. ನಾನು ಬಂದದ್ದು ಈ ಅಮೆಚೂರ್ ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದೆ. ಈ ಅಮೆಚೂರ್ ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಾಗ ಏನಾಗುತ್ತೆ, ಇಲ್ಲಿ ಎಲ್ಲಿಯೋ ಒಂದು ಕಡೆ ನಿಮಗೆ ಪಾತ್ರಗಳ ಒಳಹೊಕ್ಕು ಹೇಳುವಂಥದ್ದು ಮುಖ್ಯ ಆಯ್ತೇನೋ ಅಂತ. ಅಲ್ಲಿ ಅವರು ಬಂದ ಬ್ಯಾಕ್ಗ್ರೌಂಡ್ಗೆ ಅದು ಆಗಲಿಲ್ಲ ಅಂತ ಕಾಣುತ್ತದೆ. ಆದರೆ ಒಂದೇನಾಗುತ್ತದೆ ಅಂತಂದರೆ, ಎರಡೂ ಯಾವುದೋ ಒಂದು ಲೆವೆಲ್ಲೇ ರೆಟಾರಿಕ್ ಅಂತ ಕರೆದದ್ದಿದೆ. ಅಂದರೆ ಅದು ರೆಟಾರಿಕ್ ಆಗ್ಬೋದು, ಇದು ರೆಟಾರಿಕ್ ಆಗ್ಬೋದು. ಆದರೆ ಆ ಪಾತ್ರಗಳೊಟ್ಟಿಗೆ ಭಾಳ ಜನ ಗುರುತಿಸ್ಕೊಳ್ಳಲ್ಲ. ಆ ಸನ್ನಿವೇಶಗಳನ್ನು ಗುರುತಿಸ್ತಾರೆ, ಪಾತ್ರಗಳೊಟ್ಟಿಗೆ ಯಾರು ಗುರುತಿಸ್ಕೊಳ್ಳಲ್ಲ. ನಾನು ಮಾಡೋ ಪಾತ್ರಗಳು ಕೂತವನು ಗೊತ್ತಾಗ್ತದೆ ಇವನು ನನ್ನೇ ಬೈದಿದ್ದು ಅಂತ. ಹೌದು, ಅಲ್ಲಿ ಗೊತ್ತಾಗಲ್ಲ. ಅದು ಹೊರಗಿಂದ ಕವರ್ ಆಗುತ್ತೆ ಅಷ್ಟೇ, ಆಂತರ್ಯದಿಂದ ಬರ್ತಾ ಇದೆ ಅಂತ ಅನ್ಸಲ್ಲ ಅದು ನನಗೆ. ಬೇಸಿಕಲಿ ಅದು ತಪ್ಪು ಸರಿ ಪ್ರಶ್ನೆ ಅಲ್ಲ, ನಾನು ತಪ್ಪು ಸರಿ ಪ್ರಶ್ನೆ ಅಲ್ಲ. ನನಗೆ ಕಂಡಂತಹ ಪ್ರಶ್ನೆ ಬರೋದು ಸಾಮ್ಯತೆ ಇದ್ದದ್ರಿಂದಲೇ ಈ ಪ್ರಶ್ನೆ ಬರುತ್ತೆ. ಹೌದು, ನಾನು ಹೇಳ್ತಾ ಇರೋದು ಇದು 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 ಈ ಪಾತ್ರಗಳು ಒಳಹೊಕ್ಕು ಆಚೆಗೆ ಬರ್ತವೆ. ಇವು ಯಾವುದೋ ಇವಾಗ ನನಗೆ ಅತೀತ ನಾಟಕದ ಅವನ ಅಡ್ವೊಕೇಟ್ ಪಾತ್ರದಲ್ಲಿ ಅವನ ಹೊಲಸು ಮಾತ್ರ ಕಾಣಲ್ಲ, ಅವನೊಂದು ಮನಸ್ಥಿತಿಯೂ ಕಾಣುತ್ತೆ. ಹೌದು, ಈ ಮನಸ್ಥಿತಿ ಇದ್ದವನ್ನ ರಿಪೇರಿ ಮಾಡೋಕ್ಕಾಗದೇ ಇಲ್ಲ. ನೀವು ಬರೀ ಹೊಲಸು ಅಂಟಿಸ್ಕೊಂಡವನ್ನ ರಿಪೇರಿ ಮಾಡ್ಬೋದು. ಪ್ರಾಬಲಿ ಮಾಸ್ಟರ್ ಹಣ್ಣಿನವರ ಪಾತ್ರಗಳನ್ನು ರಿಪೇರಿ ಮಾಡ್ಬೋದು ನೀವು, ಯಾಕಂದರೆ ಇವರು ಹೊರಗಡೆಯಿಂದ ಅಂಟಿಸ್ಕೊಂಡಿತ್ತು. ಇದು ಒಳಗಿಂದನೇ ಹಂಗಿದೆ ಅಲ್ವಾ, ಗಬ್ಬಲ್ವಾ ಇದು, ಇದು ಇದು ಸರಿ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಸಮಾಜದಲ್ಲಿ ಇರೋ ಇಂಥವೇ ಜಾಸ್ತಿ. ಇದಕ್ಕೆ ಯಮನೇ ಧರ್ಮ. ಹೌದು, ಯಮನೇ ಧರ್ಮ. ನಾಟ್ ಓನ್ಲಿ ದಟ್, ನಾನು ಹೇಳ್ತೀನಿ ಕೇಳಿ, ಅಲ್ಲಿ ನೀವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ಬೋದು, ಇಲ್ಲಿ ಸಿಂಪ್ಟಮ್ಯಾಟಿಕ್ ಆಗಲ್ಲ. ಹೌದು, ನಾನು ರೋಗದ ಒಳಭಾಗ ಹೇಳ್ತಾ ಇದ್ದೀನಲ್ವಾ. ಹಾಂ, ಮಾಸ್ಟರ್ ಹಿರಣ್ಯನವ್ರ ಪಾತ್ರದಲ್ಲಿ ಯಾವುದೋ ಕರಪ್ಟ್ ಮಂತ್ರಿ ಅವನು ಯಾವತ್ತೂ ಜಸ್ಟಿಫೈ ಮಾಡ್ಕೊಂಡಿಲ್ಲ. ಹೌದು ಅಲ್ವಾ, ನೀವು ಕರಪ್ಟ್ ಅಂತ ತೋರಿಸಿದ್ರೆ ಎಲ್ಲರೂ ನೋಡಿದ್ರು ಚೆನ್ನಾಗಿ ಬೈದ್ರು ಅಂದ್ರೆ ಖುಷಿಯಾದರೂ ಹೊಡೋದು ಅಷ್ಟೇ ಅಲ್ವಾ. ಅವನಿಗೆ ನಾಚಿಕೆ ಆದರೆ ಅವ್ನು ಚೇಂಜ್ ಆಗಬೇಕು. ನಂದು ಹಂಗಲ್ಲ, ನಾನು ಹೇಳ್ತಾ ಇರೋದು ಇವನು ಕರಪ್ಟ್ ಇದ್ದಾನೆ, ಇವನು ಹಣೆ ಬರ, ಇವನು ಥಿಂಕ್ ಮಾಡೋದೇ ಹೀಗೆ ಅಂತ. ಯಾಕಂದ್ರೆ ಅತಿ ಕರ್ನಾಟಕ ನೋಡಿದಾಗಲೇ ಯಾರೋ ನನಗೆ ಬಂದಿರೋದ್ರು ಕೊನೆಯಲ್ಲಿ ಅಡ್ವೊಕೇಟ್ ಯಾಕೆ ಬದಲಾಗಬಾರ್ದು ಅಂತ. ಹೌದು, ಈ ಬೇರೆಯವ್ರನ್ನ ನೋಡಿ, ನಮ್ಮ ಕಾಲದಲ್ಲಿ ಮಾಡಿದ ಎಲ್ಲ ನಾಟಕದಲ್ಲೂ ಕೂಡ ಶುಭಂ ಬೇಕು, ಶುಭಂ ಬೇಕು, ಅವನೇನೋ ಒಂಚೂರು ಚೇಂಜ್ ಆಗ್ತಾನೆ ಅಂತ. ನಾನು ಅವ್ರಿಗೆ ಹೇಳಿದೆ, ಚೇಂಜ್ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ, ಆಗಲ್ಲ ರೀ, ಅವರು ತಿಳ್ಕೊಳ್ಳಿ ಅಂತಂದೆ. ಅಯ್ಯೋ, ಅವ್ರು ಬಂದು ನೋಡ್ತಾರ ನಿಮ್ಮ ನಾಟಕನ ಅಂದರು. ಹಾಂ, ಕಳ್ಳನ ಬಗ್ಗೆ ನಾಟಕ ಮಾಡ್ತಾ ಇದ್ದೀನಿ, ಕಳ್ಳ ನನ್ನ ನಾಟಕ ನೋಡಿ ತಿದ್ದುಗಳಲ್ಲ ನನಗೆ ಗೊತ್ತಿದೆ, ಆದರೆ ಒಳ್ಳೆಯವರಿಗೆ ಇಂಥವನು ಕಳ್ಳ ಅಂತ ಗುರುತು ಕೊಡ್ತಾ ಇದ್ದೀನಿ ನಾನಲ್ವಾ. ಪರ್ಪಸ್ ಬೇರೆ ನಮ್ಮದು. ನಿಜ, ಕಳ್ಳ ಏನು ಚೇಂಜ್ ಆಗಲ್ಲ ಸರ್, ಎಲ್ಲಿ ಚೇಂಜ್ ಆಗ್ತಾನೆ, ಚೇಂಜ್ ಆಗಲ್ಲ, ಸುಮ್ಮನೆ ನಮ್ಮ ಭ್ರಮೆ ಅಷ್ಟೆ. ನಾವು ಇವೆಲ್ಲ ಕೆಲವೆಲ್ಲ ಇಟ್ಕೊಂಡಿದ್ವಿ ನಾವು. ಈ ವೆಸ್ಟರ್ನ್ ಇದರಿಂದ ಬಂದಂಗೆ ಏನಾಯಿತು ಅಂತಂದರೆ, ಅದೇನೋ ಅಂದರೆ ಅವನ ಮನಸ್ಸು ಬದಲಾವಣೆಯಾಗಿ ಏನೋ ಆದ ಅಂತ. ಏನಾಗಲ್ಲ, ನನ್ನ ವಯಸ್ಸಾಗ್ತದೆ, ಅದು ಒಪ್ತೇನೆ ನಾನು ಅಷ್ಟೆ. ಮನಸ್ಸು ಏನು ಒಳಗಿಂದ ಬದಲಾವಣೆ ಆಗಲ್ಲ. ಈಗ ಮಂಥನದಲ್ಲಿ ಶಿವಶಂಕರ್ ರೆಡ್ಡಿ ಪಾತ್ರ ಮಾಡ್ತೀವಿ. ಹೌದು ಅಲ್ವಾ. ಹೌದು, ನೀವು ಎಲ್ಲ ಒಂದು ಕಡೆ ಕೇಳಿದ್ದೆ, ನಾನು ಕಳನಾಗಿ ಅಭಿನಯಿಸುವುದಕ್ಕೆ ಇಷ್ಟಪಡ್ತೇನೆ ಅಂತ. ಕಳನಾಗಿ ನಾನು ಯಾಕೆ ಅಭಿನಯಿಸ್ದೆ ನಾನು ಹೇಳ್ತೀನಿ ಕೇಳಿ. ನಮ್ಮಲ್ಲಿ ಆ್ಯಕ್ಟ್ರ್ಗಳಲ್ಲಿ ಒಂದು ಪ್ರಾಬ್ಲಮ್ ಇದೆ, ಕೆಟ್ಟ ರೋಲ್ ಮಾಡಬೇಕಾದ್ರೆ ಭಾಳ ಹಿಡ್ಕೊಂಡು ಮಾಡ್ತಾರೆ, ಯಾಕೆಂದರೆ ನಾನು ಹಾಗೆ ಅಂತ ಎಲ್ಲರೂ ಅಂದ್ಕೊಂಬಿಡ್ತಾರೆ ಅಂತ. ಹಾಂ, ನನಗೆ ಭಯ ಇಲ್ಲ. ನೀವು ಕೆಟ್ಟವರಾಗಿ ಕಾಣಬೇಕು. ಕಣ್ರಿ, ನನಗೆ ಭಯ ಇಲ್ಲ, ನಾನು ಹಾಗೆ ಅಂತ ಯಾರೋ ಅಂದ್ಕೋತಾರೆ ಅಂತ ಅನಿಸಿಕೆಯಲ್ಲ ನನಗೆ. ಹೌದು, ಕೆಲವು ಆ್ಯಕ್ಟ್ರ್ಗಳಿಗೆ ಅದು ಕಷ್ಟ ಇದೆ. ಅಂದರೆ ಸ್ಪಷ್ಟವಾಗಿ ಒಳಗಿಂದ ಅದನ್ನು ಸಂಪೂರ್ಣವಾಗಿ ಅದನ್ನು ಬಿಹೇವ್ ಮಾಡಲಿಕ್ಕಾಗಲ್ಲ. ಮತ್ತು ಎರಡನೇದು ಏನಾಗತ್ತೆ ಹೇಳ್ತೀನಿ ಕೇಳಿ, ಒಂದು ಪಾತ್ರ ನಾನು ಮುಖ್ಯದ ನಾನು ಮಾಡೋದ್ರಿಂದ ಅದೊಂದು ಟ್ರೈನ್ ಮಾಡೋಷ್ಟು ಟೈಮ್ ನನಗೆ ಉಳಿತದೆ. ಹಾಂ, ಒಂದನೇದು ನಾನೇ ಒಬ್ಬ ಆ್ಯಕ್ಟ್ರಿಂದ ನ್ಯೂಯನ್ಸಸ್ ಇರುತ್ತಲ್ಲ, ನಾನು ಹಿಡಿಯೋದು ಸುಲಭ ಆಗ್ತದೆ, ಬೇರೆಯವ್ರಿಂದ ಮಾಡಿಸೋದು ನನಗೆ ಕಷ್ಟ ಆಗ್ತದೆ. ಇದು ಇದು ನನಗೆ ಸೌಕರ್ಯವೂ ಕೂಡ ಎಲ್ಲ ಒಂದು ಕಡೆ, ಹಾಗಾಗಿ ಸೌಕರ್ಯದ ಪ್ರಶ್ನೆ ಕೂಡ. ನಾನು ನಿಮ್ಮ ಮಾತು ಕೇಳಿದಾಗ ನನಗೆ ವಜ್ರಮುನಿಯವರು ಅವರ ಹೆಂಡತಿ ಜೊತೆ ಸಿನಿಮಾ ನೋಡ್ತಾ ಇದ್ದಾರೆ, ಅಕ್ಕಪಕ್ಕ ಎಲ್ಲ ಹೆಂಗಸರು ಹೌದು ಥೂ ಅಂತ ಎಲ್ಲ ಒಗೀತಾ ಇರೋದು. ಹೌದು, ಅವಾಗ ಇವ್ರು ಹೇಳ್ತಾ ಇದ್ರು ಅಂತೆ, ನೋಡು ನನಗೆ ಎಲ್ಲ ಗೌರವ ಸಿಗ್ತಾ ಇದೆ ಅಂತ. ಹೌದು ಹೌದು, ಆಗ್ತದೆ ನಿಜ. ಅದು ಆ ಮನಸ್ಥಿತಿ ಒಬ್ಬ ಕಲಾವಿದನಿಗೆ ಬೇಕಿಲ್ಲ. ಅದು ಏನಾಗ್ತದೆ, ಎಲ್ಲ ಒಂದು ಕಡೆ ನಾನು ಹೇಳ್ತೀನಿ ಕೇಳಿ, ಇಷ್ಟೆಲ್ಲ ಮಾಡಿದ್ರು ಕೂಡ ಇವಾಗ ನನ್ನ ನಾಟಕದ್ದು ಏನಾಗುತ್ತೆ, ಆ ಅಲ್ಲಿಯ ಪರಿಸರ ಬೇರೆ. ನನ್ನ ನಾಟಕದಲ್ಲಿ ಅಂತ ಬಂದು ನೋಡೋಂಗೆ ಎಲ್ರಿಗೂ ನಾನು ಗೊತ್ತಲ್ವ, ಮನುಷ್ಯನಾಗಿ ನಾನು ಗೊತ್ತಲ್ವ. ಬಟ್ ಈ ಐಡೆಂಟಿಫೈಸ್ ದ ಕ್ಯಾರೆಕ್ಟರ್ ದೇರ್ ಈಸಿ ಅಂತ ಹೇಳ್ಬಿಟ್ಟು ಅಷ್ಟೇ ನನ್ನ.
ಈಗ ಪ್ರಶ್ನೆ ನಾನು ಮುಗಿಸಲಿಲ್ಲ. ಶಿವಶಂಕರ್ ರೆಡ್ಡಿ ಪಾತ್ರ ಮಾಡ್ತೀರಿ, ಹಾಂ, ಆ ಪಾತ್ರಕ್ಕೆ ನೀವು ಆದಾಯ ಇಲಾಖೆಯ ವೃತ್ತಿ ಸ್ವಲ್ಪ ಏನಾದರೂ ಇದೆ? ಖಂಡಿತ ಇದೆ, ಅಲ್ಲಿ ನೋಡಿದ್ದೀನಿ ಆ ಥರ ಪಾತ್ರಗಳು ನೋಡಿದ್ದೀನಿ ನಾನು, ಭಾಳ ನೋಡಿದ್ದೇನೆ, ಭಾಳ ನೋಡಿದ್ದೇನೆ, ಹಾಂ ಭಾಳ ನೋಡಿದ್ದೇನೆ ಆ ಥರ ಪಾತ್ರಗಳು ಭಾಳ ನೋಡಿದ್ದೇನೆ. ಅಲ್ಲಿ ನೋಡಿದ್ದನ್ನು ಸಮಾಜದಲ್ಲಿ ನೋಡಿದ್ದನ್ನೇ ಪಾತ್ರವಾಗಿ ಸೃಷ್ಟಿಸಲಿಕ್ಕೆ ಸಾಕಷ್ಟು ಅಲ್ಲಿದೆ, ಸಾಕಷ್ಟು ಅಲ್ಲಿದೆ. ಎಲ್ಲಿ ಬರೀ ಅದಕ್ಕೆ ಮಾತ್ರ ಸೀಮಿತ ಆಗಲ್ಲ. ನಾಟಕದಲ್ಲಿ ಮಾಡಿದ ಪಾತ್ರಗಳು ಸಮಾಜದಲ್ಲಿ ನೋಡಿದ್ದೆ, ಕಥೆಗಳಲ್ಲಿ ಬರೆದ ಪಾತ್ರಗಳು ಸಮಾಜದಲ್ಲಿ ನೋಡಿದ್ದೆ. ಮತ್ತು ಎರಡನೇದು ಹೇಳ್ತೀನಿ ಕೇಳಿ, ಎಲ್ಲೋ ಒಂದು ಕಡೆ ಆಟೋಬಯೋಗ್ರಫಿಕಲ್ ಪಾಯಿಂಟ್ ಇಲ್ಲದಲ್ಲೇ ಹೋದರೆ ವಿವರಗಳು ಕಮ್ಮಿ ಇರ್ತದೆ. ವಿವರ ಕಮ್ಮಿ ಇದ್ದದ್ದು ಕನ್ವಿನ್ಸ್ ಆಗಲ್ಲ. ವಿವರ ಬೇಕು ಅಂದರೆ ನಿಮಗೆ ಆ ಘಟನೆ ಆಟೋಬಯೋಗ್ರಫಿಗಳಾಗಿದ್ದರೆ ವಿವರ ಜಾಸ್ತಿ ಇರುತ್ತೆ. ಹೌದು, ನಾನೇ ಅದರ ಭಾಗ ಆದಾಗ ನನಗೆ ಗೊತ್ತು, ನೀವು ಇಲ್ಲಿ ಕೂತಿದ್ದೀರಿ, ಅವರಲ್ಲಿ ಕೂತಿದ್ದೀರಿ, ಅಲ್ಲ ಅಂತದೇನೋ ಇದೆ. ಅಂದಾಗ ಏನಾಗುತ್ತೆ, ನಾನೇನೋ ಬರೀಬೇಕಾದ್ರೆ ವಿಷಯಲ್ಲಿ ಕಟ್ಟಿಕೊಳ್ಳಿಕ್ಕಾಗ್ತದೆ. ಬರೀ ನಾನು ಇಮ್ಯಾಜಿನೇಷನಲ್ಲಿ ಮಾಡಿದ್ದೆ ಅಂತ ಇಟ್ಕೊಳ್ಳಿ, ವಿಷಯಲ್ಲಿ ಕಟ್ಟಿಕೊಡೋದಿಲ್ಲ. ಹಾಗಾಗಿ ಈ ಇದರಲ್ಲಿ ಬರುವಂತಹ ಒಂದು ಬಿಗಿ ಅಥವಾ ಒಂದು ಆಳ ಅದರಲ್ಲಿ ಸಿಕ್ಕಲ್ಲ. ಹಾಗಾಗಿ ಹೆಚ್ಚು ಕಮ್ಮಿ ಮಾಡಿದಂಥ ಎಲ್ಲ ಪಾತ್ರಗಳಿಗೂ ಎಲ್ಲಿಯೋ ಇವೆ. ಆದರೆ ಅದೇ ಪಾತ್ರವೇ ಅಲ್ಲ, ಮೂರು ನಾಲ್ಕು ಪಾತ್ರಗಳನ್ನು ಮಿಕ್ಸ್ ಮಾಡಿ ಒಂದು ಪಾತ್ರ ಬರ್ತದೆ ಅಂತ ಹೇಳ್ಬಿಟ್ಟು ಅಷ್ಟೇ ಆ್ಯಟಿಟ್ಯೂಡ್ಸ್ನಲ್ಲಿ ಅಂತ. ಬಟ್ ಫೈನಲಾಗಿ ಒಂದು ಕಾಮಿಡಿ ಮಾಡಬೇಕು ಅಂತ ಯಾವುದು ಕಾಮಿಡಿ ಮಾಡಿಲ್ಲ, ನಾನು ಟ್ರಾಜಿಡಿ ಮಾಡಬೇಕು ಅಂತ ಯಾವುದು ಮಾಡಿಲ್ಲ. ಎಲ್ಲೋ ಒಂದು ಕಡೆ ನನಗೆ ಬದುಕಿನ ಬಗ್ಗೆ ವ್ಯಂಗ್ಯವಾಗಿ ಮಾತಾಡೋದು ಅಭ್ಯಾಸ ಆಗಿದೆ. ಹೌದು, ಆ ವ್ಯಂಗ್ಯ ಒಂದನ್ನು ಚೆನ್ನಾಗಿ ತೊಗೊಂಡಿದ್ದೀನಿ ಅಷ್ಟು. ವ್ಯಂಗ್ಯವಾಗಿ ಮಾತ್ರ ಅಲ್ಲ, ಅತೀತ ನೋಡಿದವರಿಗೆ ಕ್ರೂರವಾಗಿ ಮಾತಾಡಲಿಕ್ಕೂ ಸಾಧ್ಯ ಅಂತ ಅನಿಸುತ್ತೆ. ಕೋಲ್ಡ್ ಆಗಿರೋದೆಲ್ಲವೂ ಕ್ರೌರ್ಯ ಅಲ್ವಾ? ಮತ್ತು ಎರಡನೇದು ಒಂದು ಹೇಳ್ತೀನಿ ಕೇಳಿ, ಮಲಗದವ್ರು ಎಬ್ಬಿಸ್ಬೋದು ಸರ್, ಸತ್ತೇ ಹೋಗಿದ್ದಾರೆ ಸರ್, ಹೋಗಿ ಎಷ್ಟು ಶುಚಿಬೇಕಾಗ್ತದೆ ನೀವು ಸ್ವಲ್ಪ ಅಲ್ಲಾಡಿಸ್ಬೇಕಾದ್ರೆ ಅಲ್ವಾ? ಅಲ್ಲ, ಬರೀ ಮಾತಲ್ಲಿ, ಅದು ಬಹುಶಃ ನಾನು ಮುಂದಿನ ಪ್ರಶ್ನೆಯಲ್ಲಿ ಕೇಳ್ತೇನೆ, ನಾನು ಬರೀ ಮಾತಲ್ಲೇ ಕ್ರೂರತ್ವವನ್ನು ತೋರಿಸ್ಲಿಕ್ಕೆ ಸಾಧ್ಯ ಇದೆಯಲ್ಲ? ಸಾಧ್ಯ ಇದೆ, ಸಾಧ್ಯ ಇದೆ. ಮಾತಲ್ಲಿರೋಷ್ಟು ಇನ್ಯಾವುದರಲ್ಲೂ ಇಲ್ಲ ಸರ್ ಕ್ರೂರತ್ವ. ಹೌದು, ಕ್ರಿಯೆಗಿಂತಲೂ. ಹೌದು ಹೌದು, ಒಂದು ಇಕ್ಕಟ್ಟಲ್ಲಿ ಕೂರಿಸ್ಬಿಟ್ಟು ಹೇಳ್ತೇವಲ್ಲ. ನಾನು ಇಂಟ್ರಾಗೇಷನ್ ಮಾಡ್ಬೇಕಾದ್ರೆ ನೋಡಿ, ನಾನು ಇಂಟ್ರಾಗೇಷನ್ ಮಾಡ್ತಿದ್ದೆ, ಡಿಪಾರ್ಟ್ಮೆಂಟಲ್ಲಿ ಸರ್ಚ್ಗಳಿಗೆ ಭಾಳ ಹೋಗ್ತಿದ್ದೆ. ಹಾಗಾಗಿ ಇಂಟ್ರಾಗೇಷನ್ ಮಾಡೋದರಲ್ಲಿ ನನಗೆ ಭಾಳ ಚಂದ ಮಾಡಿದೆ. 8 ಗಂಟೆ 10 ಗಂಟೆ ಕಾಲ ಎಲ್ಲ ಇಂಟ್ರಾಗೇಷನ್ ಮಾಡಿದ್ದೀನಿ. ಇವರು ಅಂದ್ಕೋತಾರೆ, ಈ ಪೊಲೀಸ್ನವ್ರು ಮಾಡ್ದಂಗೆ ಎಲ್ಲ ಫಿಲಮ್ಗಳೆಲ್ಲ ತೋರಿಸ್ತಾರೆ, ಹೊಡಿತಾರೆ, ಗಿಡಿತಾರೆ, ನಿಲ್ಲಿಸ್ಬಿಡ್ತಾರೆ, ಹಂಗೆ ಏನೂ ಬೇಕಿಲ್ಲ ಸರ್. ನಮ್ಮಲ್ಲಿ ಇಂಟ್ರಾಗೇಷನ್ ನಾವು ಎದುರುಗಡೆ ಕೂರ್ಸ್ ಮಾಡ್ತಿದ್ವಿ, ಯಾರು ಟೈಪ್ ಮಾಡ್ತಾ ಇರ್ತಾರೆ ಅಷ್ಟೇ. ಹೌದು, ಮೊದಲು ಬರ್ಕೋತಾ ಇದ್ರು, ನಂತರ ಟೈಪಿಂಗ್ ಬಂತು, ಅದರ್ವೈಸ್ ಬರ್ಕೊಳ್ಳೋದೇ ಜಾಸ್ತಿ. ಅದೇ, ಇದು ಎಷ್ಟು ಕೆ ಜಿ ಇದೆ ಅಂತ ತೂಕ ಹಾಕ್ಸೋದು? ಅಲ್ಲ, ಹಾಗಲ್ಲ ಹಾಗಲ್ಲ, ನೀವು ನಾನು ಹೇಳೋದೇನು ಅಂದರೆ, ಇವರೆಲ್ಲರಿಗೂ ಬರೀ ಚಿನ್ನ ಬೆಳ್ಳಿ ಕಾಣಿಸ್ತದೆ, ಕ್ಯಾಶ್ ಕಾಣಿಸ್ತದೆ, ಅದು ಬರೀ ನಮ್ಮದು 10% ಅಷ್ಟೇ. ಇನ್ಕಮ್ ಟ್ಯಾಕ್ಸಲ್ಲಿ ನಾನು ಅರ್ಥ ಮಾಡೋಕ್ಕಾಗೋದು ಪುಸ್ತಕ ಮತ್ತು ಡಾಕ್ಯುಮೆಂಟ್ಸು, ಅಕೌಂಟ್ಸು, ಅಲ್ಲಿ ಪೇಪರ್ಗಳು ಕ್ರಿಯೇಟ್ ಮಾಡಿರ್ತಾರೆ, ಬಿಲ್ಲುಗಳು ಕ್ರಿಯೇಟ್ ಮಾಡ್ತಾರೆ, ಇನ್ವಾಯ್ಸಸ್ ಕ್ರಿಯೇಟ್ ಮಾಡ್ತಾರೆ, ಅದು ಲೋಕನೇ ಬೇರೆ. ಆ್ಯಕ್ಚುಲ್ ದುಡ್ಡಿರೋದು ಅಲ್ಲಿ, ಭಾಳ ಜನ ಕ್ಯಾಶ್ ನೋಡಿದ ಕೂಡಲೇ ಅಲ್ಲಿದೆ ಅನ್ಕೋತಾರೆ, ಅಲ್ಲ, ಹಾಂ, ಕ್ಯಾಶು ಭಾಳ ಸಣ್ಣ ಕಾಂಪೊನೆಂಟು. ಮತ್ತು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿದ್ದರ ಬಗ್ಗೆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಿದ್ನಲ್ಲ ನಾನು. ಚಳ್ಳಕೆರೆಯಿಂದಲ್ಲಿ ಒಂದು ಕೇಸ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕಾದ್ರೆ ಸಾಯಂಕಾಲ 7:30-8 ಗಂಟೆ ಹೊತ್ತಿಗೆ ಎದುರಿಗೆ ಕೂತಂಥ ಮನುಷ್ಯನಿಗೆ ಟೆನ್ಷನ್ ಎಷ್ಟಾಗಿತ್ತು ಅಂತಂದರೆ, ಅವನು ಟೀಪಾಯ್ ಮೇಲೆ ತಲೆ ಕೂಟ್ಕೊಂಡು ಅಳ್ತಾ ಇದ್ದ, ಬಿಕ್ಕಿ ಬಿಕ್ಕಿ ಅಳ್ತಾನೆ. ನನ್ನ ಬಾಸ್ ಬಂದು ಕೇಳಿದ್ರೆ ಎಂತ ಮಾಡಿದೆ, ನಾನು ಎಂತ ಮಾಡಿದ್ದೀನಿ, ಕೂತು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ಇಟ್ಸ್ ಅನ್ ಅಪೀಲ್ ಟು ದ ಕಾನ್ಷಿಯನ್ಸ್. ನಿಮ್ಮ ಕಾನ್ಷಿಯನ್ಸ್ನ ಚುಚ್ಚಬಹುದು, ಹಿಂಸೆ ಕೊಡು, ಹಿಂಸೆ ಕೊಡಬಹುದು. ಅಂದರೆ ನಿಮ್ಮನ್ನು ಆಚೆ ಈಚೆ ಎಲ್ಲಿಯೂ ಯೋಚನೆ ಮಾಡಲಿಕ್ಕಾಗದೆ ಇದರಲ್ಲೇ ಕೂರಿಸ್ಕೊಂಡು ಇಲ್ಲಿ ನೀವು ಆ ಸತ್ಯದ ಕಡೆಗೆ ಹೋಗಲೇಬೇಕು. ನೀವು ಒಂದು ಸುಳ್ಳು ಮಾಡಿದ್ದೀರಿ, ನಾ ಅದನ್ನು ಹಿಡಿತಾ ಇದ್ದೀನಿ, ನಿಮಗೆ ಆ ಕಡೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಅದು ಬಿಟ್ಟು ಬೇರೆ ಯೋಚನೆ ಮಾಡೋಕ್ಕಾಗಲ್ಲ, ಅವಾಗ ಏನಾಗ್ತದೆ ಅವಳು ಬರ್ತದೆ ಅಷ್ಟೇ. ಹಾಗಾಗಿ ಮಾತಿನಲ್ಲಿ ಮಾಡ್ಬೋದು ಸರ್, ಮಾತಿನಲ್ಲಿರೋಷ್ಟು ಇನ್ಯಾವುದರಲ್ಲೂ ಇಲ್ಲ. ನಮ್ಮಲ್ಲಿ ಆರ್ಟ್ ಫಾರ್ಮ್ನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಈ ರೈಡು ಗೀಡು ಅಂದರೆ ಅದನ್ನು ಏನೋ ತೋರಿಸ್ತಾರೆ ಸರ್. ಇರೋದ್ರಲ್ಲಿ ಸ್ವಲ್ಪ ಆಥೆಂಟಿಕೇಟೆಡ್ ಇನ್ಕಮ್ ಟ್ಯಾಕ್ಸ್ ರೈಡ್ ತೋರಿಸಿದ್ದು, ಆ ರೈಡ್ ಅಂತ ಒಂದು ಫಿಲಮೇ ಬಂತು, ಯಾವುದು ಇವನು ಮಾಡಿದ್ದ, ಅಜಯ್ ದೇವಗನ್ ಮಾಡಿದ್ದು, ಸ್ವಲ್ಪ ಅಥೆಂಟಿಕೇಷನ್ ಇದೆ. ಆದರೆ ಅಷ್ಟೊಂದು ಕ್ಯಾಶು ಜ್ಯುವೆಲರಿ ಎಲ್ಲ ಇಡ್ತಾರೆ ಅಂತಾರಲ್ಲ, 100% ಸುಳ್ಳು ಸರ್. ಇಲ್ಲಿವರೆಗೂ ಎಲ್ಲಿಯೂ ನಾನು ಹೆಚ್ಚು ಕಮ್ಮಿ ಒಂದು 12 ವರ್ಷದಲ್ಲಿ ವರ್ಷಕ್ಕೆ ಆವರೇಜ್ 15 ಅಂತ ಇಟ್ಕೊಳ್ಳಿ, ಅಲ್ಲಿಗೆ 180-200 ಸರ್ಚ್ಗೆ ಹೋಗಿದ್ದೀನಿ ಸರ್. 200 ಸರ್ಚಲ್ಲಿ ಆ ಥರ ಹಿಸಾಫೇಸ್ ಆಗಿದ್ದೀನಿ. ಆದರೆ ಎಲ್ಲೂ ಕೂಡ ಗೋಡೆ ಹೊಡಿಬೇಕಾಗಿ ಬಂದದ್ದು, ಹಾಸಿಗೆ ಹರಿಬೇಕಾಗಿ ಬಂದದ್ದು, ಅಲ್ಮೇರ ಕಿತ್ತಾಕ್ಬೇಕಾಗಿ ಬಂದದ್ದು, ನೆಲ ಆಗಿಬೇಕಾದ್ದು ಏನಿರಲ್ಲ ಸರ್. ನಮ್ಮವ್ರಿಗೊಂದು ಭ್ರಮೆ ಸರ್, ನೀವು ನೆಲದೊಳಗಡೆ ಎಲ್ಲ ಮುಚ್ಚಿಟ್ರೆ ನೀವು ತೊಗೊಳೋದು ಹೆಂಗೆ ಸರ್ ಅದನ್ನು? ಅಲ್ಲಿ ಒಂದು ತುಳಸಿ ಗಿಡ ನೆಟ್ಟಿರ್ತಾರೆ ಸರ್, ಇವೆಲ್ಲ ಭ್ರಮೆ ಸರ್. ನಾನು ಮಾಡಿದವನ ಕೆಲಸ ಹೇಳ್ತಾ ಇದ್ದೀನಿ ಕೇಳಿ. ನಾನು ಇರಲ್ಲ ಇರಲ್ಲ ಅಂದರೆ ಮುಚ್ಚಿಟ್ಟಿರಲ್ವ, ಮುಚ್ಚಿಟ್ಟಿರ್ತಾರೆ. ಯಾವ ಥರ ಮುಚ್ಚಿಡ್ತಾರೆ ಹೇಳಿ? ಮನೆ ಹಿಂದ್ಗಡೆ ಸಂಪಿತ್ತು,
ಸಂಪಕ್ಕೆ ಬೀಗ ಹಾಕಿದ್ದ. ನಮ್ಮಲ್ಲಿ ನಮಗೆ ಕಾನ್ಸೆಪ್ಟ್ ಏನು ಅಂದ್ರೆ ಅದು ನೀರಂದಲ್ವಾ, ಅದು ಮನೆ ಹಿತ್ತಲಲ್ಲಿ ಅದಕ್ಕೆ ಯಾರು ಬೀಗ ಹಾಕ್ತಾರೆ ಅಂತ. ಫಸ್ಟ್ ಬೀಗ ಹಾಕಿದ್ ನೋಡಿದಾಗ ಅನುಮಾನ ಬಂತು. ನೆಕ್ಸ್ಟ್ ಇನ್ನು ನೋಡಿದ್ರೆ ಇನ್ನೊಂದು ಕಡೆ ಸಂಪ್ ಸಿಕ್ತು, ಅತ್ತೆಗೆ ನೋಡಿದ್ರೆ ಅಲ್ಲಿ ನೀರಿತ್ತು, ಅಲ್ಲಿಗೆ ಇಲ್ಲಿ ಬೇರೆ ಏನೋ ಇದೆ ಅಷ್ಟೇ. ಇದು ಕಾಮನ್ ಸೆನ್ಸಿನ ಪ್ರಶ್ನೆ ಸರ್. ಮತ್ತೆ ಎರಡನೇದು ಹೇಳ್ತೀನಿ, ಯಾವುದು ಚಳ್ಳಕೆರೆನಲ್ಲಿ ಆಯಿಲ್ ಅಲ್ವಾ, ಎಡಿಬಲ್ ಆಯಿಲ್ಲು. ಸಾಮಾನ್ಯವಾಗಿ ಎಡಿಬಲ್ ಆಯಿಲ್ ಏನಾಗುತ್ತೆ, ಮ್ಯಾನುಫ್ಯಾಕ್ಚರ್ ಆದ ಮೇಲೆ ಟ್ಯಾಂಕರ್ಗಳಿಗೆ ತುಂಬುತ್ತಾರೆ. ಇವ್ರದ್ದು ದೊಡ್ಡ 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 ಇದು ಟ್ಯಾಂಕರ್ಸ್ ಇರುತ್ತೆ, ಮೇಲೆ ಎಲ್ಲ ಇದು ಕಟ್ಟಿರ್ತಾರೆ ಸರ್, ತೊಟ್ಟಿ ಥರ ಕಟ್ಟಿರ್ತಾರೆ, ಅದ್ರಲ್ಲಿ ತುಂಬಿರ್ತಾರೆ ಸ್ಟಾಕು. ಅಂದರೆ ನೀವು ನೀರಿಗೆ ಹೆಂಗೆ ಇಡ್ತೀರೋ ಅದೇ ಥರ ಒಂದು ದೊಡ್ಡದು ಮೆಟಲ್ದು ಮಾಡಿ ತುಂಬಿರ್ತಾರೆ, ಅದು ಟ್ಯಾಂಕರ್ಗೆ ಮಾಡಿ ಮಾರ್ತಾರೆ ಅಂತ. ಎಲ್ಲೋ ಒಂದು ಕಡೆ ಫ್ಯಾಕ್ಟ್ರಿ ಇರುತ್ತೆ, ಅದು ಅರಿಯೋ ಮೆಷಿನ್ನು ಉದ್ದಕ್ಕೂ ಒಂದು ದೊಡ್ಡ ಹಾಲ್ ಅಲ್ಲ, ಅಲ್ಲಿ ಫ್ಯಾಕ್ಟ್ರಿದು ಎಲ್ಲೆಲ್ಲ ಇರುತ್ತಲ್ಲ ಮೆಷಿನರೀಸ್ ಎಲ್ಲ ನಡೀತಾ ಇರೋದು. ಸುಮ್ಮನೆ ಇಲ್ಲಿಂದ ನೋಡಿಕೊಂಡು ಹೋದ ಎಲ್ಲೋ ಒಂದು ಕಡೆಗೆ ಬಂದಾಗ ಅಲ್ಲೆಲ್ಲ ಮಧ್ಯದಲ್ಲಿ ನಿಂತು ಕೇಳಿದ್ದವನ್ನ, ಇಲ್ಲ ಅದರಲ್ಲಿದೆ ಆಯಿಲು ಎಂಥದ್ದು ಹೇಳಿದೆ, ಮತ್ತೇನೋ ಪ್ರಶ್ನೆ ಕೇಳಿದೆ. ಅದೇನು ಅನ್ನಿಸ್ತು ಅವನು, ನನಗೆ ಗೊತ್ತಿಲ್ಲ, ಸಡನ್ನಾಗಿ ಕಾಲಿಗೆ ಬಿದ್ದ ಅವನು. ನಾನು ಎಂತ ಆಯಿತು ಅಂತ, ನಾನು ಇದ್ದಕ್ಕಿದ್ದಂಗೆ ಇವನು ಯಾಕೆ ಕಾಲಿಗೆ ಬಿಡ್ತಾನೆ ಅಂತ. ಆಮೇಲೆ ನೋಡಿದೆ ಕೆಳಗಡೆ ನೋಡಿದ್ರೆ ನಾನೊಂದು ಲಿಡ್ ಮೇಲೆ ನಿಂತಿದ್ದೀನಿ. ಆಗ ಡೌಟ್ ಬಂತು, ಇದೇನೇ ಇಲ್ಲಿ ಲಿಡ್ಡು ಅಂತಂದೆ. ಸಂಪು ಅಂತ ಫ್ಯಾಕ್ಟ್ರಿ ಒಳಗಡೆ ಎಲ್ಲ ಇರುತ್ತೆ ಸಂಪು ಇತ್ತೆಗೆ, ಅಲ್ಲ ಆಯಿಲ್ ಇದೆ. ಅವ್ನು ಕಾಲಿಗೆ ಬೀಳಿದ್ರೆ ಅದು ನೋಡಲೇ ಇಲ್ಲ, ನೋಡ್ತಾನೆ ಇರಲಿಲ್ಲ ನಾನು. ಹಾಗಾಗಿ ಮುಚ್ಚಿಡೋದು ಅನ್ನೋದು ಇದೆಯಲ್ಲ, ಇಲ್ಲ. ನೀವು ನಾವು ಒಂದು ಹೇಳ್ತೀನಿ ಕೇಳಿ ಸರ್, ಮೈ ಮೇಲೆ ಖುರ ಆದರೆ ಆಗಬಾರದ ಜಾಗದಲ್ಲೇ ಆಗುತ್ತೆ. ನಿಮ್ಗೆ ಆಗಿದೆ ನನಗೆ ಗೊತ್ತಾಗುತ್ತೆ, ಯಾಕೆ 24 ಸರಿ ಮುಟ್ಟು ನೋಡ್ಕೋತಾ ಇರ್ತೀರ ಅಲ್ವಾ? ಇದು ಭಾಳ ಸಿಂಪಲ್ ಇದೆ ಸರ್ ಮನುಷ್ಯನ ಮನಸ್ಸು. ಇದು ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಇಲಾಖೆಯಿಂದ ಕಲಿತಂಥ ಒಂದು ಪಾಠ. ಹೌದು, ಆದಾಯ ತೆರಿಗೆ ಇಲಾಖೆಯಿಂದ ಕಲಿತಂಥ ಒಂದು ಪಾಠ ಏನು ಅಂದರೆ, ಇನ್ವೆಸ್ಟಿಗೇಷನ್ ಅಂದರೆ ಏನು ಅಂತಂದರೆ ಎರಡೇ ರೂಲ್ಸ್ ಹೇಳ್ತಾ ಇದ್ದಿದ್ದು. ಒಂದು, ಡೋಂಟ್ ಮಿಸ್ ದ ಆಬ್ವಿಯಸ್. ನೀವು ಯಾವುದು ನಿಮಗೆ ಆಬ್ವಿಯಸ್ ಅನ್ಸುತ್ತೋ ದಯವಿಟ್ಟು ಅದನ್ನು ಗಮನಿಸಿ. ನಿಮಗೆ ಆಬ್ವಿಯಸ್ ಅಂದರೆ ಅದು ಆಬ್ವಿಯಸ್ ಅಲ್ಲದೇ ಇರಬಹುದು, ಅದು ನಿಮ್ಮ ಮುಟ್ಟಾಳತನ ಇರಬಹುದು. ಹಾಗಾಗಿ ಡೋಂಟ್ ಮಿಸ್ ದ ಆಬ್ವಿಯಸ್. ಎರಡನೇದು, ಕೀಪ್ ಪೀಪಲ್ ಗೆಸ್ಸಿಂಗ್. ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಅವನಿಗೆ ಅರ್ಥ ಆಗಬಾರ್ದು. ಕೀಪ್ ಪೀಪಲ್ ಗೆಸ್ಸಿಂಗ್, ಮುಂದೆ ಏನು ಮಾಡ್ತೀಯ ಅವನಿಗೆ ಗೊತ್ತಾಗಬಾರ್ದು. ಹಾಗಾಗಿ ಯು ಶುಡ್ ಹ್ಯಾವ್ ಎ ಡಂಬ್ ಲುಕ್ ಆನ್ ಅವರ್ ಫೇಸ್. ಮಹಾ ಪೆದ್ದ ಕಳೆಯಲ್ಲಿ ನೀವು ಕೆಲಸ ಮಾಡಿದ್ರೆ ಭಾಳ ಬುದ್ಧಿವಂತಿಕೆಯಿಂದ ಮಾಡ್ಬೋದು. ಭಾಳ ಬುದ್ಧಿವಂತಿಕೆಯಿಂದ ಮಾಡಿದವರು ಭಾಳ ಪೆದ್ದರಾಗ ಆಚೆಗೆ ಬರ್ತಾರೆ. ಸಿ, ದಿಸ್ ಇಸ್ ವಾಟ್ ಈಸ್ ಇನ್ವೆಸ್ಟಿಗೇಷನ್ ಆಲ್ ಅಬೌಟ್ ಅಂತ. ಈ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ನಿಮ್ಮ ಪಾತ್ರಗಳಲ್ಲಿ ಕಾಣಿಸಿದ್ರು? ಖಂಡಿತ ಕಾಣಿಸುತ್ತೆ, ಯಾಕಂದರೆ ಕಲಿತದ್ದು ಅಲ್ವೇ ಅಲ್ವಾ? ಅಲ್ವಾ, ಮನುಷ್ಯನ ಮನಸ್ಸಲ್ವಾ ಸರ್ ಅದು. ಮೈಸೂರಲ್ಲಿ ಯಾವುದೋ ಒಂದು ಚರ್ಚಿಗೆ ಹೋದೆ, ಅಲ್ಲಿ ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ ಮನೆ ಇದೆ, ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋಗಿದ್ದಾರೆ. ಒಂದು ಬ್ಯಾಚ್ ಮೇಲೆ ಹೋಯ್ತು, ನಾನು ಕೆಳಗಡೆ ಕೂತೆ. ಸಡನ್ನಾಗಿ ಮೇಲಿಂದ ಬಂದರು ಇನ್ನೊಬ್ಬರು ಆಫೀಸರು, ಓ ಅವ್ನು ಬಿದ್ದೋಗ್ಬಿಡಿ ನೆಲದ ಮೇಲೆ, ಡಾಕ್ಟ್ರ್ ಕರೆಸ್ಬೇಕು ಹಾಗೆ ಅಂತಂದ. ಅವನಿಗೆ ಗಾಬರಿ ಪಾಪ, ನಾವು ಹೋದಾಗ ಅವನೇನು ಹೆಚ್ಚು ಕಮ್ಮಿ ಆಗಿ ಸತ್ತೋಗ್ಬಿಟ್ರೆ ಇನ್ನು ಸುಮ್ಮನೆ ನಮ್ಮ ಮೇಲೆ ಪೊಲೀಸ್ ಕೇಸೆಲ್ಲ ಆಗ್ತದೆ. ಅಂದರೆ ನ್ಯೂಸೆನ್ಸ್ ವ್ಯಾಲ್ಯೂ ಅಲ್ವಾ? ನಾನು ಸೀದಾ ಮೇಲೆ ಹೋದೆ, ಅವನ ನೆಲದ ಮೇಲೆ ಬಿದ್ದು ಕೈ ಕಾಲೆಲ್ಲ ಆಡಿಸ್ತಾ ಇದ್ದ. ಸುತ್ತ ನೋಡಿದೆ, ಅಲ್ಲೇ ಅಡುಗೆ ಮನೆ, ಓಪನ್ ಕಿಚನ್ನು, ಹೆಂಡತಿ ಟೀ ಮಾಡ್ತಿದ್ಲು. ನಾನು ಆಕೆ, ನನಗೊಂದು ಟೀ ಮಾಡ್ತೀಯಾ ಅಂತಂದೆ. ಶುಗರ್ ಬೇಕಾ ಬೇಡವಾ ಅಂತ ಕೇಳಿದ್ದೆ ಅವಳು. ನಾನು ನಮ್ಮ ಆಫೀಸನ್ನು ನಡಿ ಕೆಳಗಡೆ ಹೋಗೋಣ, ನನಗೆ ಶುಗರ್ ಇರಲಿ ಅಂತಂದು ಬಂದೆ. ಅವನಂದ ಅವ್ನು ಮಲಗೇ ಇದ್ದಾನೆ, ಅವನ ಹೆಂಡತಿಗೆ ಟೆನ್ಷನ್ ಇಲ್ಲ, ನಮ್ಗೆ ಯಾಕೆ ಟೆನ್ಷನ್, ಅವಳಿಗೆ ಇದಕ್ಕೆ ನಾರ್ಮಲ್ ಅವಳಿಗೆ ಅಂತಂದೆ. ನಾನು ಗಂಡ ಹಾಗೆ ಬಿದ್ದರೆ ಹೆಂಡತಿ ಟೀ ಮಾಡ್ಕೊಂಡು ನಿಂತಿರ್ತಾಳ, ಅದಕ್ಕೆ ಗೌರ್ಮೆಂಟ್ ಆಫೀಸರ್ ಬಂದರೆ ಇವ್ನಿಗೆ ಮಾಡ್ತಾನೆ ಅಂತ ಅವಳು ಇಂಡಿಕೇಟ್ ಮಾಡಿದ್ರು. ಹೌದಲ್ವಾ? ಸರ್, ಗಂಡ ಸತ್ರ ಮೊದಲು ಹೆಂಡತಿಂದನೇ ಅಳಬೇಕು ಸರ್, ನಾವು ಅಳ್ತಾ ಕೂಡೋದ ಅದಕ್ಕೆ. ಸಿ, ಇವೆಲ್ಲ ಏನು ಅಂದರೆ ಕಾನ್ಸೆಪ್ಟ್ ಆಫ್ ಕಾಮನ್ ಸೆನ್ಸ್ ಅಷ್ಟೇ. ಆ ನಿಮಿಷದಲ್ಲಿ ನಿಮ್ಮ ತಲೆ ಓಡಬೇಕು. ಅಲ್ಲಿಗೆ ಏನಾಗುತ್ತೆ ಅಂತಂದರೆ, ನೀವು ಏನಾದರೂ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ನೀವು ಅದನ್ನೇ ಮಾಡ್ತಾ ಇರಬೇಕು, 108 ಮಾಡ್ತಾ ಇರಬಾರ್ದು. ಸರ್ಚ್ ಮಾಡ್ತಿದ್ದಾಗ ಬರೀ ಸರ್ಚೆ, ನಾಟಕ ಮಾಡ್ತಿದ್ದಾಗ ಬರೀ ನಾಟಕವೇ. ನಮ್ಮಲ್ಲಿ ಏನಾಗುತ್ತೆ, ಕಾನ್ಸಂಟ್ರೇಷನ್ ಅಂತಾರಲ್ಲ, 100 ಒಟ್ಟಿಗೆ ಇಟ್ಕೊಂಡಿರ್ತಾರೆ. ಆಫೀಸಲ್ಲಿ ಬಂದು KB ಬಿಲ್ ಯೋಚನೆ ಮಾಡ್ತಾರೆ, ಮನೆಗೆ ಹೋದ್ಮೇಲೆ ಆಫೀಸ್ ಬಿಲ್ ಯೋಚನೆ ಮಾಡ್ತಾರೆ. ಸ್ವಲ್ಪ ಚೇಂಜ್ ಮಾಡ್ಕೊಂಡು ಅಲ್ಲಿದ್ದಲ್ಲಿ ಇಲ್ಲಿದ್ದಲ್ಲಿ ಇಟ್ಕೊಂಡ್ರೆ ನಿಮಗೆ ಎರಡು ಚೊಕ್ಕೋರ್ ಆಗುತ್ತಲ್ವ? ಪ್ರಾಬಲಿ ಇದೆಲ್ಲ ಪ್ರಾಕ್ಟೀಸ್ ಅಷ್ಟೇ, ಇದೆಲ್ಲ ಏನಿದ್ರು ಕೂಡ ಭಾಳ ಇವೆ ಈ ಥರ ಇನ್ಸಿಡೆಂಟ್ಸ್, ಭಾಳ ಇವೆ, ಭಾಳ ಇವೆ. ಪ್ರಾಬಬಲಿ ಅದೇ ಒಂದು ದೊಡ್ಡ ಪುಸ್ತಕ ಮಾಡೋವಷ್ಟು ಇನ್ಸಿಡೆಂಟ್ಸ್ ಇದೆ. ಅದು ಮುಂದಕ್ಕೆ ಯಾವತ್ತಾದರೂ ಬರುತ್ತಾ ಪುಸ್ತಕವಾಗಿ? ಬರಬಹುದು, ಬರೀಬೇಕು, ಪುರ್ಸೊತ್ತಿಂದೇ ಪ್ರಶ್ನೆ. ಟೈಮ್